शुद्धानंदोरु संविद्युति बलबहुलौदार्य वीर्यादिदेहम् चिंता संतापलेपोद्भव मृतिमुखराशेण दोषातिदूरम् सद्भिर्वैराग्य भक्तिश्रुतिमति नियत ध्यान ज्ञान योगात् गम्यं वंदे मुकुंदाभिधम् अमलमलं ब्रह्म वेदांत वेद्यम् रंगोत्तुंग तरंग मंगलकर श्रीतुंग भद्रातट प्रत्यस्त द्विज पुंग वालयल सन्मंत्रालयाख्ये पुरे नव्येन्द्रोपल नील भव्यकर सद्बृंदावनांतर्गत श्रीमत्सद्गुरु राघवेन्द्र यतिराट कुर्याध्रुवं मंगलम् श्रीनृसिंहपदासक्तमानसं द्विजपुंगवम् श्रीमद्भागवतासक्तम् तातपादं तमाश्रये ओम् जन्माद्यस्य यतोऽन्वयादितरतश्च अर्थेष्व विज्ञस्वराट् तेने ब्रह्महृदायादिकवये मुह्यन्तियम् सूरयः तेजो वारिमृदाम् यथा विनिमयो यत्र त्रिसर्गो मृषः धाम्ना स्वेन सदा निरस्तगुहकम् सत्यम् परम् धीमहि स्वस्त्यस्तु सताम्। ज्ञानार्थवागि ब्रह्मरुद्रादि देवतेगळिंद प्रार्थितराद श्री नारायण देवरु यमुनाद्वीपदल्लि पराशर महर्षिगळ जोतेगळिंद श्री सत्यवती देवीरल्लि अवतार माडि ವೇದಗಳನ್ನು ವಿಭಾಗ ಮಾಡಿ ವೇದಾರ್ಥ ನಿರ್ಣಾಯಕಗಳಾದ 564 ಬ್ರಹ್ಮಸೂತ್ರಗಳನ್ನು ನಿರ್ಮಿಸಿದ ಮೇಲೆ ಶ್ರೀಮನ್ ಮಹಾಭಾರತ 17 ಪುರಾಣಗಳನ್ನು ಮಾಡಿ ಮಂಗಳಾಚರಣ ಪುರಸ್ಸರ ಶ್ರೀಮದ್ ಭಾಗವತವನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಮಂಗಳಾಚರಣದಲ್ಲಿ ಉಪಕ್ರಮಾದಿ ತಾತ್ಪರ್ಯ ಯುಕ್ತಿಭೇದ ಸರ್ವಶ್ರುತಿ ಸ್ಮೃತಿ ತಾತ್ಪರ್ಯ ಪರ್ಯಾಲೋಚನೆಯ ಜಗತ್ಸೃಷ್ಟಿಯಾದಿ ಕರ್ತೃತ್ವಾತ್ ಸರ್ವಜ್ಞತ್ವಾತ್ ಅನನ್ಯಾಧಿಪತಿತ್ವಾತ್ ಚತುರ್ಮುಖ ಜ್ಞಾನೋಪದೇಷ್ಟೃತ್ವಾತ್ ಸ್ವಾನುಗ್ರಹ ಮಂತ್ರೇಣ ದುರ್ಜ್ಞೇಯತ್ವಾತ್ ಸ್ವಪ್ರಯೋಜನ ಅನುದ್ದೇಶೇನ ಕೇವಲ ಲೀಲೆಯೈವ ಜಗತ್ಸರ್ಜನಾದಿ ಪ್ರವೃತ್ತಿಮತ್ವಾತ್ ಸ್ವತೈವ ನಿತ್ಯ ನಿರಸ್ತೇಂದ್ರ ಜಾಲತ್ವೇನ ಸತ್ಯಮಹಿಮತ್ವಾತ್ ನಿರ್ದುಃಖ ನಿತ್ಯ ನಿರ್ದಿಶಯಾನಂದಾದ್ಯನುಭವರೂಪತ್ವಾಚ್ಚ ಸರ್ವಗುಣಪೂರ್ಣ ವಿಷ್ಣು ಸರ್ವೈರ್ಧ್ಯೇಯ ಎಂಬುದಾಗಿ ಸಕಲ ಜೀವರಾಶಿಗಳಿಗೆ ನಿಯಾಮಕನಾದ ಪರಮಾತ್ಮ ಧ್ಯಾನಗೋಚರ ಎಂಬುದಾಗಿ ಗಾಯತ್ರಿ ಅರ್ಥವನ್ನು ಇಟ್ಟವರಾಗಿ ಶ್ರೀಮದ್ ಭಾಗವತವನ್ನು ಮಂಗಳವನ್ನು ಮಾಡಿ ದ್ವಿತೀಯ ಶ್ಲೋಕದಿಂದ ಅಧಿಕಾರಿ ವಿಷಯ ಫಲಗಳನ್ನು ಸ್ಪಷ್ಟವಾಗಿ ತಿಳಿಸಿದವರಾಗಿ ತೃತೀಯ ಶ್ಲೋಕದಿಂದ ಪ್ರಶಂಸಾವಿಧಿಯನ್ನು ಮಾಡಿ ಎಲ್ಲಿ ಶ್ರೀಮದ್ ಭಾಗವತ ನಡೆಯಿತು ಯಾರು ಯಾರಿಗೆ ಉಪದೇಶ ಮಾಡಿದ್ದು ಎಂಬುದನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಈಗ ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯಶ್ಚೌರಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತಃ ತೇಕದಾಹಾತು ಮುನಯಃ ಪ್ರಾತರ್ಹುತ ಹುತಾಶನಾಃ ಸತ್ಕೃತಂ ಸೂತಮಾಸೀನಂ ಪಪ್ರಚ್ಛುರಿತ ಮಹಾದೃತಃ. ನೈಮಿಷಾರಣ್ಯದಲ್ಲಿ 10,000 ಮಂದಿ ಶೌನಕಾದಿ ಬ್ರಾಹ್ಮಣರು ಪರಮಮಂಗಳಕರವಾಗಿರತಕ್ಕ ಶ್ರೀಮದ್ ಭಾಗವತಾದಿ ಸತ್ಯಾಸ್ತ್ರಗಳನ್ನು ಶ್ರವಣ ಮಾಡುವುದಕ್ಕಾಗಿ 1,000 ವರ್ಷಗಳ ಕಾಲ ಜ್ಞಾನಸತ್ರಕ್ಕಾಗಿ ಸಂಕಲ್ಪವನ್ನು ಮಾಡಿದ್ದಾರೆ. ಅಲ್ಲಿ ನೃಸಿಂಹದೇವರನ್ನು ಸ್ಥಾಪನ ಮಾಡಿದರು. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಹಾನುಷಂ. ಇಂಥ ನಮ್ಮ ಸ್ವಾಮಿ ಶ್ರೀ ನೃಸಿಂಹದೇವರು ಅಲ್ಲಿ ಸನ್ನಿಹಿತರಾಗಿರುವಾಗ ಆ ಮಹಾಪ್ರಭುವಿನ ಅನುಗ್ರಹ ವಿಶೇಷದಿಂದ ಸಂಕಲ್ಪವನ್ನು ಮಾಡಿ ಪ್ರಾತಃಕಾಲ ಸೂರ್ಯಮಂಡಲ ಮಧ್ಯವರ್ತಿಯಾದ ಪರಮಾತ್ಮನನ್ನ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟೀಹಾರಿ ಹಿರಣ್ಮಯ ವಪುಃ ಧೃತ ಶಂಖ ಚಕ್ರ ಪ್ರೋದ್ಯದಾದಿತ್ಯವರ್ಣಾಭ ಸೂರ್ಯಮಂಡಲ ಮಧ್ಯಗ ಚಕ್ರಶಂಖಸರ ಅಂಕಸ್ಥದೋರ್ಧ್ವಯೋ ಧ್ಯೇಯ ಏವ ಚ. ಈ ಒಂದು ಕ್ರಮದಿಂದ ಸೂರ್ಯಮಂಡಲ ಮಧ್ಯವರ್ತಿ ಪರಮಾತ್ಮ ಧ್ಯಾನಗೋಚರರಾಗಿದ್ದಾರೆ ಋಷಿಗಳಿಗೆ. ಅನಂತರ ಪ್ರಾತರಹುತ ಹುತಾಶನಾಃ ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಯಜ್ಞಸ್ತೇಜೋ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯೀಂದ್ರ ಇಂದ್ರಿಯಂ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದಧಾತು ಎಂಬುದಾಗಿ
ಅಗ್ನಿಯಂತರ್ಯಾಮಿಯಾದ ಪರಮಾತ್ಮನನ್ನ ಪೂಜೆ ಮಾಡಿದವರಾಗಿ ಎಲ್ಲರೂ ಸಿದ್ಧರಾಗಿದ್ದಾರೆ. ಸೂತಾಚಾರ್ಯರವರು ಆ ಸಂದರ್ಭದಲ್ಲಿ ಶ್ರೀ ಶುಕಾಚಾರ್ಯರವರ ಉಪದೇಶವನ್ನು ಶ್ರವಣ ಮಾಡಿ ದಯಮಾಡಿಸಿದ್ದಾರೆ. ದಿವ್ಯವಾದ ಪೀಠವನ್ನು ಕೊಟ್ಟು ಕೂಡಿಸಿದರು. ಸತ್ಕೃತರಾಗಿರತಕ್ಕ ಸೂತಾಚಾರ್ಯರನ್ನ ಕೇಳುತ್ತಾರೆ ಋಷಿಗಳೆಲ್ಲರೂ. ಋಷಯ ಊಚು ತ್ವಯ ಖಲು ಪುರಾಣಾನಿ ಸೇತಿಹಾಸಾನಿ ಜಹಾನಖಃ ಆಖ್ಯಾತಾಹನ್ಯಪ್ಯಸೀತಾನಿ ಧರ್ಮಶಾಸ್ತ್ರಾಣಿ ತನ್ಯುತಃ ಯಾನಿ ವೇದವಿದಾಂ ಶ್ರೇಷ್ಠಃ ಭಗವಾನ್ ಬಾದರಾಯಣಃ ಅನ್ಯೇ ಚ ಮುನಯಸ್ಸೂತ ಪರಾಪರ ವಿದುಃ ವಿದುಃ ವೇತ್ತತ್ವಂ ಸೌಮ್ಯ ತತ್ಸರ್ವಂ ತತ್ವತಸ್ತದನುಗ್ರಹಾತ್ ಬ್ರೂಯುಃ ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತಃ ತತ್ರ ತತ್ರ ಅಂಗಸಾ ಯುಷ್ಮನ್ ಭವತಾ ಯದ್ವಿ ನಿಶ್ಚಿತಂ ಪುಂಸಾಂ ಏಕಾಂತದ ಶ್ರೇಯಃ ತನ್ನಶ್ಯಂ ಸಿತುಮರ್ಹಸಿ. ಪ್ರಪಂಚದಲ್ಲಿ ಸಜ್ಜನರನ್ನು ಉದ್ಧಾರ ಮಾಡತಕ್ಕ ಶ್ರೇಯಸ್ಸಾಧನಭೂತವಾದ ವಿಷಯವನ್ನು ತಾವು ಹೇಳಬೇಕು ಎಂಬುದಾಗಿ ಪ್ರಾರ್ಥಿಸಿದಾಗ ಕೃಷ್ಣಾವತಾರ ವಿಷಯವಾಗಿ ಪ್ರಶ್ನೆ ಮಾಡಿದ್ದಾರೆ. ಗುರುದೇವತಾ ವಂದನವನ್ನು ಮಾಡಿ ಶ್ರೀ ಸೂತಾಚಾರ್ಯರು ಆ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾರೆ. ಎಂ ಪ್ರೌರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣ ಗುಹ್ಯಂ ತಂ ವ್ಯಾಸಸೂರುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಪರಮಮಂಗಳಕರವಾದ ನಮನಾದಿಗಳು ಸಜ್ಜನರಿಗೆ ಮಾಡುವುದರಿಂದ ಕ್ಷೇಮವಾಗುತ್ತದೆ. ಪರಮಾತ್ಮನಿಗೆ, ಅಮ್ಮನವರಿಗೆ, ಬ್ರಹ್ಮವಾಯುಗಳಿಗೆ, ಗರುಡಶೇಠ ರುದ್ರಾದಿಗಳಿಗೆ ನಮಸ್ಕಾರ ಮಾಡಿ, ಬಾದರಾಯಣ ದೇವರು ಗ್ರಂಥಕರ್ತೃಗಳಾಗಿದ್ದಾರೆ ಅವರಿಗೂ ನಮಸ್ಕಾರವನ್ನು ಮಾಡಿ ನಾವು ಪ್ರಾರಂಭ ಮಾಡುತ್ತೀವಿ ಅಂತ ಪ್ರತಿಜ್ಞಾ ಮಾಡುತ್ತಾರೆ. ನಮ್ಮ ಗುರುಗಳು ಎಂಥವರು ಅಂದರೆ ಬಾಹ್ಯ ಗುರುಗಳು ಅಂತರ್ಗುರುಗಳು ಆಗಿದ್ದಾರಪ್ಪ. ಶುಕಾಚಾರ್ಯರವರು ಉಪನಯನವನ್ನು ಹೊಂದಿ ಸನ್ಯಾಸವನ್ನು ಸ್ವೀಕರಿಸಬೇಕು ಅಂತ ಹೊರಟಾಗ ಅವರ ತಂದೆಗಳಾದ ಶ್ರೀ ಬಾದರಾಯಣ ದೇವರು ಮಕ್ಕಳನ್ನು ಬಿಟ್ಟು ಇರದೇ ಇರತಕ್ಕ ತಾಯಿ ತಂದೆಗಳಂತೆ ಅಕಾತರಹ ಕಾತರವತ್ ಅದರ್ಶಯತ್ ಅಂದರು ಶ್ರೀಮದ್ ಆಚಾರ್ಯರು. ಕೇವಲ ಪುತ್ರ ವ್ಯಾಮೋಹವನ್ನು ತೋರಿಸಿದಂತೆ ವಿಡಂಬನ ಮಾಡಿ ಪುತ್ರಾಂತ ಕರೆದಾಗ ಸಮೀಪದಲ್ಲಿದ್ದ ವೃಕ್ಷಗಳಿಂದೆಲ್ಲ ಓಂತ ಪ್ರತಿಧ್ವನಿ ಬಂದಿದೆ. ಮನೋನಿಯಾಮಕ ಗುರುಗಳಾದ ಪ್ರಯುಕ್ತವಾಗಿ ಸರ್ವತ್ರ ಇರತಕ್ಕವರು ಎಂಬುದಾಗಿ ಹೇಳಿ ಸಂಸಾರಿಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಶ್ರೀಮದ್ ಭಾಗವತವನ್ನ ಉಪದೇಶ ಮಾಡಿದ ಮಹಾನುಭಾವರಿಗೆ ನಮಸ್ಕಾರ ಅಂತ ಎರಡನೇ ವಿಷಯದಲ್ಲಿ ನಮಸ್ಕಾರ ಮಾಡಿದವರಾಗಿ ಆ ಋಷಿಗಳ ಪ್ರಶ್ನೆಯನ್ನು ಶ್ಲಾಘನೆ ಮಾಡುತ್ತಾರೆ ಮಹನೀಯರು. ಋಷಯ ಮುನಯ ಸಾಧು ಪೃಷ್ಟೋಹಂ ಭವದ್ಭರ್ಲೋಕ ಮಂಗಳಂ ಯತ್ಕೃತ ಕೃಷ್ಣ ಸಂಪ್ರಶ್ನ ಏನಾತ್ಮಾಶು ಪ್ರಸಿಹೇದತಿ. ಪರಮಾತ್ಮನು ಪ್ರಸನ್ನನಾಗುವುದಕ್ಕೆ ಕಾರಣವಾದ ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ದೀರಪ್ಪ ನೀವೆಲ್ಲ. ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ವಾಸುದೇವನಲ್ಲಿ ಭಕ್ತಿಯನ್ನು ಮಾಡಿದರೇನೆ ಸರ್ವವೂ ಸಾರ್ಥಕವಾಗತಕ್ಕಂತಹದ್ದು. ಆದರೆ ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ ಮಹತ್ ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಹತ್ ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಉತ್ತಮಾಧಿಕಾರಿಗಳಿಗೆ ಯೋಗ್ಯರ ಸಹವಾಸವನ್ನ ದೇವರು ಮಾಡಿಸಿಕೊಟ್ಟರೆ ಅವರು ಯಾವ ರೀತಿಯಾಗಿ ಧನ್ಯರಾಗುತ್ತಾರೆ ಎಂಬುದಕ್ಕೆ ದೃಷ್ಟಾಂತವೇ ನಾರದೋಪಾಖ್ಯಾನ ಅನ್ನೋದು ಶ್ರೀಮದ್ ಭಾಗವತ ಪ್ರಥಮ ಸ್ಕಂಧದಲ್ಲಿ ಸ್ಪಷ್ಟವಾಗಿದೆ. ನಾರದರು ದೊಡ್ಡವರ ಉಪದೇಶದಿಂದ ದಿವ್ಯವಾದ ಬ್ರಹ್ಮಪುತ್ರತ್ವವನ್ನೇ ಹೊಂದಿ ನಮ್ಮ ದೇವರ ಗುಣಗಳನ್ನು ಗಾನ ಮಾಡುತ್ತಾ ಸಂಚಾರ ಮಾಡುತ್ತಾ ಇದ್ದಾರೆ. ಈ ವಿಷಯವನ್ನ ಬಾದರಾಯಣ ದೇವರಲ್ಲಿ ನಾರದರು ತಿಳಿಸಿದ್ದಾರೆ. ನಾಮಾನ್ಯನಂತಸ್ಯ ಗತತ್ರ ಪಠನ್ ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಮರನ್ ಗಾಂ ಪರ್ಯಟನ್ ತುಷ್ಟಮನಃ ಗತಸ್ಪೃಹ ಕಾಲಂ ಪ್ರತೀಕ್ಷನ್ ಅಪಟೋ ವಿಮತ್ಸರಃ. ಈ ಸೌಭಾಗ್ಯ ಬರಬೇಕಾದರೆ ದೊಡ್ಡವರ ಸೇವಾರಿಂದ ಅನ್ನತಾರೆ.
ಆದ್ದರಿಂದ ಶ್ರೀಮದ್ ಭಾಗವತ ಶಾಸ್ತ್ರವನ್ನ ನಿಮಗೆ ಉಪದೇಶ ಮಾಡುತ್ತೀವಿ. ಸೂತಾಚಾರ್ಯರು ಅನ್ನತಾ ಇದ್ದಾರೆ, ಅನೇಕ ಅವತಾರಗಳನ್ನು ಮಾಡಿ ಪರಮಾತ್ಮ ಪುರುಷನಾಮಕನಾದವನು ಮೂಲರೂಪಿ, ಸಜ್ಜನರನ್ನ ರಕ್ಷಣೆ ಮಾಡಿದ್ದಾರಪ್ಪ. ಈಗ ನಿಮ್ಮ ಪ್ರಶ್ನಾನುಸಾರ ಕಲಿ ಸಮುದ್ರವನ್ನು ದಾಟಬೇಕಾದರೆ ಸುಲಭವಾದ ಮಾರ್ಗ ಯಾವುದು ಅಂದರೆ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿಃ ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತ್ಯಯನಂ ಮಹತ್ ತದಿದಂ ಗ್ರಹಯಾಮಾಸ ಸುತಮಾತ್ಮವತಃಂಬರಂ ಸರ್ವವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ಧೃತಂ ಸ್ವತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತಂ ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಪರಮಋಷಿಭಿಃ ತಸ್ಯ ಕೀರ್ತಯತೋ ವಿಪ್ರಾಃ ರಾಜಋಷೇರ್ಭೂರಿ ತೇಜಸಃ ಅಹಂಚಾಧ್ಯಗಮನ್ ತತ್ರ ನಿವಿಷ್ಟಸ್ತದನುಗ್ರಹಾತ್ ಸೋಹಂ ವಶ್ರಾವಯಿಷ್ಯಾಮಿ ಯಥಾಧೀತಂ ಯಥಾಮತಿ. ಕೃಷ್ಣೇ ಸ್ವಧಾಮೋಪಗತೇ ಧರ್ಮಜ್ಞಾನಾದಿಭಿಃ ಸಹ ಕಲೌ ನಷ್ಟದೃಶಾಂ ಪುಂಸಾಂ ಪುರಾಣಾರ್ಕೋ ಅಮುನೋದಿತಃ. ದೇವರ ಅವತಾರಭೂತರಾದ ಸಾಕ್ಷಾತ್ ಶ್ರೀ ಬಾದರಾಯಣ ದೇವರಿಂದ ಕೃತವಾದ ಶ್ರೀಮದ್ ಭಾಗವತವನ್ನ ತಮ್ಮ ಮಕ್ಕಳಾದ ಶುಕಾಚಾರ್ಯರಿಗೆ ಅಭ್ಯಾಸ ಮಾಡಿಸಿದರು ಶ್ರೀ ಬಾದರಾಯಣ ದೇವರು. ಅವರು ಪರೀಕ್ಷಿತ್ ರಾಜರಿಗೆ ಪ್ರಾಯೋಪವೇಶ ಕಾಲದಲ್ಲಿ ಶ್ರವಣ ಮಾಡಿಸಿದರು. ನಾನು ಅಲ್ಲಿಗೆ ಹೋಗಿದ್ದೆ, ಆ ಅನುಗ್ರಹ ವಿಶೇಷದಿಂದ ನನಗೇನು ಬಂದಿದೆ, ನಿಮಗೂ ಅದರನ್ನ ಉಪದೇಶ ಮಾಡುತ್ತೀವಿ ಎಂಬುದಾಗಿ ಸೂತಾಚಾರ್ಯರು ಸ್ಪಷ್ಟವಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದ ಶೌನಕಾದಿಗಳಿಗೆ ಪ್ರತಿಜ್ಞಾವನ್ನು ಮಾಡಿದ್ದಾರೆ. ಶೌನಕಾದಿಗಳಿಗೆ ಬಹಳ ಸಂತೋಷವಾಯಿತು, ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಸೂತ ಸೂತ ಮಹಾಭಾಗ ವದನೋ ವದತಂಬರ ಕಥಂ ಭಾಗವತೀಂ ಪುಣ್ಯಾಂ ಯಾಮಾಹ ಭಗವಾನ್ ಶುಕಃ ಕಸ್ಮಿನ್ ಯುಗೇ ಪ್ರವೃತ್ತೇಯಂ ಸ್ಥಾನೇ ವಾ ಕೇನ ಹೇತುನಾ. ಸೂತರೇ ಸೂತರೇ, ಪರಮಾನುಗ್ರಹ ಮಾಡಿ ನಮಗೆ ಆ ಕಥೆ ಕಥಾವನ್ನು ಹೇಳಬೇಕು. ಯಾವ ಯುಗದಲ್ಲಿ ಶ್ರೀಮದ್ ಭಾಗವತ ಪ್ರವೃತ್ತವಾಯಿತು, ಯಾವ ಪ್ರಾರ್ಥನಾನುಸಾರವಾಗಿ ಶ್ರೀ ಬಾದರಾಯಣ ದೇವರು ಇದನ್ನು ಮಾಡಿದ್ದಾರೆ. ತಸ್ಯ ಪುತ್ರೋ ಮಹಾಯೋಗಿ ಸಮದಂಗರ್ವಿಕಲ್ಪಕಃ ಏಕಾಂತಗತಿರ್ನಿದ್ರೋ ಗೂಢೋ ಮೂಢೈವೇಯತೆ. ಪರೀಕ್ಷದ್ರಾಜರಿಗೆ ಶ್ರೀ ಶುಕಾಚಾರ್ಯರವರು ಉಪದೇಶ ಮಾಡಿದರು ಅಂತ ಹೇಳಿದಿರಿ. ಅದು ಪ್ರಾಯೋಪವೇಶ ಕಾಲದಲ್ಲಿ ಮನುಷ್ಯ ಪ್ರಾಯೋಪವೇಶಕ್ಕೆ ಕೂಡಬೇಕಾದರೆ ಮರಣಾಂತ ಉಪವಾಸ ಅನ್ನುತ್ತಾರೆ. ಆದರೆ ಪರೀಕ್ಷದ್ರಾಜರಿಗೆ ಅಂತಹ ಪರಿಸ್ಥಿತಿ ಏನು ಬಂತು? ನಮನ್ ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿನ ಆತ್ಮಾರ್ಥಮಂ ಅಸೌ ಪರಾಂ ಶ್ರೀಹಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಶುಕಾಚಾರ್ಯರವರು ಅವರಿಗೆ ಹೇಗೆ ಸಿಕ್ಕಿದರು? ಉನ್ಮತ್ತ ಮೂಕ ಜಡವತು ವಿಚರಂ ಗಜ ಸಾಹ್ವಯೇ. ಉನ್ಮತ್ತರಂತೆ ಮೂಕರಂತೆ ಜಡ ಪದಾರ್ಥದಂತೆ ಅಲ್ಲಲ್ಲಿ ಸಂಚಾರ ಮಾಡತಕ್ಕವರು ಮಹಾನುಭಾವರು ಶ್ರೀ ಶುಕಾಚಾರ್ಯರು. ಅವರು ರಾಜರಿಗೆ ಹೇಗೆ ಸಿಕ್ಕಿದರು? ಸ್ವಾಮಿ, ಯಾವ ಯುಗದಲ್ಲಿ ಶ್ರೀಮದ್ ಭಾಗವತವನ್ನು ಬಾದರಾಯಣ ದೇವರು ನಿರ್ಮಾಣ ಮಾಡಿದರು? ಇವುಗಳನ್ನೆಲ್ಲ ವಿಸ್ತಾರ ಹೇಳಬೇಕು ಅಂತ ಪ್ರಾರ್ಥಿಸಿದಾಗ ನಾರದರ ಪ್ರಾರ್ಥನಾನುಸಾರ ಬಾದರಾಯಣ ದೇವರು ಮಾಡಿದ್ದು ಈ ಶ್ರೀಮದ್ ಭಾಗವತ. ನಾರದರು ಬಾದರಾಯಣ ದೇವರ ಸನ್ನಿಧಾನದಲ್ಲಿ ಬಂದು ವಿಜ್ಞಾಪನೆ ಮಾಡಿದ್ದಾರೆ. ಪ್ರಭೋ ಬಾದರಾಯಣ ಮೂರ್ತೆ ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ. ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡತಕ್ಕ ದಿವ್ಯವಾದ ಶಾಸ್ತ್ರವನ್ನು ತಾವು ಮಾಡಬೇಕು, ಜನಗಳಿಗೆ ಅನುಕೂಲವಾಗುತ್ತದೆ. ಈ ವಿಷಯದಲ್ಲಿ ನನ್ನ ಅನುಭವ ಸಿದ್ಧವಾದ ವಿಷಯ ಅಂತ ಒಂದು ಪೂರ್ವಜನ್ಮ ವೃತ್ತಾಂತವನ್ನು ನಾರದರು ಹೇಳುತ್ತಾರೆ. ಅಹಂ ಪುರಾತೀತ ಭವೇ ಭವಂ ಮುನೇ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಹಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೇ ಪ್ರಹಾವೃಷಿ ನಿರ್ವಿವಕ್ಷತಾಂ ತೇ ಮಯ್ಯಪೇತ ಅಖಿಲ ಚಾಪಲೇರ್ಭಕೇ ದಾಂತೇ ಯತ ಕ್ರೀಡನಕೇ ಅನುವರ್ತಿನಿ ಚಕ್ರುಃ ಕೃಪಾಂ ಯದ್ಯಪಿ ತುಲ್ಯ ದರ್ಶನಾಃ ಶುಶ್ರೂಷಮಾಣೇ ಮುನಯೋಲ್ಪಭಾಷಿಣಿ. ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ಯತಿವರಿಯರು ನಾನು ವಾಸ ಮಾಡತಕ್ಕ ಗ್ರಾಮಕ್ಕೆ ದಯಮಾಡಿಸಿದರು. ನಮ್ಮ ತಾಯಿ ಒಬ್ಬರ ಮನೆ ಕೆಲಸ ಮಾಡತಕ್ಕವಳು. ದೊಡ್ಡವರು ಪ್ರಸಾದವನ್ನ ಅವರ ಭೋಜನವೆಲ್ಲ ಆದ ಮೇಲೆ ಪಾತ್ರೆ ಒಳಗೆ ಮಿಕ್ಕಿರತಕ್ಕ ಅನ್ನವನ್ನು ಸ್ವಲ್ಪ ಹಾಕುವವರು. ಅದನ್ನ ಪ್ರಸಾದ ರೂಪವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೆ. ಉಚ್ಛಿಷ್ಟ ಲೇಪಾದ್ಯನುಮೋದಿತೋ ದ್ವಿಜೈಹಿ ಸಕೃತ್ಯ ಭುಂಜೇ ತದಪಾಸ್ತಕಿಲ್ಬಿಷ. ಅದರಿಂದ ನನ್ನ ಮನಸ್ಸು ಶುದ್ಧವಾಯಿತು.
ನಿತ್ಯದಲ್ಲಿ ದೇವರ ಕಥಾವನ್ನು ಶ್ರವಣ ಮಾಡುತ್ತಾ ಇದ್ದೆ. ನಮ್ಮ ಗುರುಗಳು ಉಪದೇಶ ಮಾಡಿ ಪ್ರಯಾಣ ಮಾಡಿದ ಮೇಲೆ ನಮ್ಮ ತಾಯಿ ನಮ್ಮ ಆಶ್ರಮದಲ್ಲಿ ನನ್ನನ್ನು ರಕ್ಷಣೆ ಮಾಡುತ್ತಾ ನನ್ನ ಮಗ ಅನ್ನುವ ಮಮತೆಯನ್ನು ಬಹಳವಾಗಿ ಹೊಂದಿದ್ದಳು ಪಾದರಾಯಣ ಮೂರ್ತಿ. ಒಂದು ದಿವಸ ನಮ್ಮ ತಾಯಿ ಆಕಳು ಕರೆಯಬೇಕು ಅಂತ ಕೊಟ್ಟಿಗೆಗೆ ಹೊರಡುವ ಕಾಲದಲ್ಲಿ ಮಾರ್ಗದಲ್ಲಿ ಒಂದು ಕೃಷ್ಣ ಸರ್ಪ ಮಲಗಿತ್ತು. ಅದರೊಳಗಿರತಕ್ಕ ದೇವರು ನಮ್ಮ ತಾಯಿಯ ಪಾದವನ್ನು ಮುಟ್ಟಿಬಿಟ್ಟ. ಆ ಸರ್ಪವೇ ಕಚ್ಚಲಕ್ಕೆ ಸ್ವಾತಂತ್ರ್ಯವಿಲ್ಲ, ಶ್ರೀಹರಿಯ ಪ್ರೇರಣ ಆಯಿತು. ಆ ಸುದ್ದಿ ನನಗೆ ತಿಳಿದ ಕೂಡಲೇ ಅನುಗ್ರಹಂ ಮನ್ಯಮಾನ ಪ್ರಾತಿಷ್ಠಂ ದಿಶಮುತ್ತರಾಂ. ಈ ನಾರದರೆ ಮುಂದೆ ಪುರಂದರದಾಸರಾಗಿ ಬಂದು ಮಾಯಾದ ಸಂಸಾರ ಮಮಕಾರ ಹಿಂಗೀತು ಇನ್ನೇನಿನ್ನೇನು ತೋಯ ಜಕ್ಷಣದಯ ನಮಗೀಗ ಒದಗೀತು ಇನ್ನೇನಿನ್ನೇನು ವರಗೂರು ಉಪದೇಶ ನಮಗೀಗ ದೊರಕೀತು ಇನ್ನೇನಿನ್ನೇನು ಅಂತ ಹೊರಡುತ್ತಾರೆ. ಅಂತಹ ನಾರದರು ತಮ್ಮ ವೃತ್ತಾಂತವನ್ನ ಸರ್ವಜ್ಞರಾದ ಬಾದರಾಯಣ ದೇವರಲ್ಲಿ ವಿಜ್ಞಾಪನೆ ಮಾಡಿ ನಾನು ಧನ್ಯನಾದೆ, ತಮ್ಮ ಸೇವಾದಿಂದ ಬ್ರಹ್ಮದೇವರು ಅನುಗ್ರಹ ಮಾಡಿ ನನಗೆ ಈ ಶರೀರವನ್ನ ಕೊಟ್ಟಿದ್ದಾರೆ ಸ್ವಾಮಿ. ಉತ್ಸಂಗಾನ್ ನಾರದೋ ಜಿಜ್ಞೆ, ಬ್ರಹ್ಮದೇವರ ತೊಡೆಯಿಂದ ಉತ್ಪನ್ನರಾದವರು ನಾರದರು. ಈಗ ನನಗೆ ಅನುಭವ ದೇವದತ್ತಾಮಿಮಹಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಹಂ ಕಾಯಮಾನಃ ಚರಾಮ್ಯಹಂ. ಮೂರ್ಛನ ಸಪ್ತಸ್ವರಗಳ ಸಮಾಹಾರದಿಂದ ಭಗವದ್ಗುಣಗಳನ್ನು ನಾನು ಗಾನ ಮಾಡುತ್ತಾ ಇದ್ದರೆ ನಮ್ಮ ಸ್ವಾಮಿ ಎದುರಿಗೆ ಬಂದು ನಿಲ್ಲತಾನೆ ಅದೇ ರೀತಿಯಾಗಿ. ಇದು ನನ್ನ ಅನುಭವ ಸಿದ್ಧ. ಆದ್ದರಿಂದ ತಾವು ಶ್ರೀಮದ್ ಭಾಗವತವನ್ನು ಮಾಡಲೇಬೇಕು ಅಂದ ಮೇಲೆ ಬಾದರಾಯಣ ದೇವರು ನಾರದರ ಪ್ರಾರ್ಥನಾನುಸಾರ ಶ್ರೀಮದ್ ಭಾಗವತವನ್ನು ಮಾಡಿ ತಮ್ಮ ಮಕ್ಕಳಾದ ಶ್ರೀ ಶುಕಾಚಾರ್ಯರವರಿಗೆ ಅಭ್ಯಾಸ ಮಾಡಿಸಿದ್ದಾರೆ. ಆ ಶುಕಾಚಾರ್ಯರು ಆತ್ಮಾರಾಮರಾದರೂ ಪರಮಾತ್ಮನ ಗುಣಗಳು ಅವರ ಮನಸ್ಸನ್ನು ಆಕರ್ಷಣ ಮಾಡಿದ ಪ್ರಯುಕ್ತವಾಗಿ ಅಂಥ ಶ್ರೀಮದ್ ಭಾಗವತವನ್ನು ಉತ್ತಮಾಧಿಕಾರಿಯಾದ ಪರೀಕ್ಷದ್ರಾಜರಿಗೆ ಉಪದೇಶ ಮಾಡಿದರು. ಆ ಪರೀಕ್ಷದ್ರಾಜರು ಯಾರು ಅಂದರೆ ಒಂದು ಕಥಾ ಹೇಳುತ್ತಾರೆ. ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನನ್ನ ಶ್ರೀ ಭೀಮಸೇನ ದೇವರು ತಮ್ಮ ಗದಾಪ್ರಹಾರದಿಂದ ಕೆಳಗಡೆ ಹಾಕಿದಾಗ ಅಶ್ವತ್ಥಾಮಾಚಾರ್ಯರು ಬಂದು ದುರ್ಯೋಧನನನ್ನು ಕೇಳುತ್ತಾರೆ, ದುರ್ಯೋಧನ ನಿನ್ನ ಮನೆಯೊಳಗೆ ನಾವು ಬಹಳ ಉಪಕಾರ ಹೊಂದಿದ್ದೀವಿ, ಏನು ಬೇಕು ಅಂದಾಗ ಪಾಪಿ ದುರ್ಯೋಧನ ಅನ್ನುತ್ತಾನೆ, ಮೂರು ಗುಣಗಳನ್ನು ನಮಗೆ ಕೊಡಿರಿ ಸ್ವಾಮಿ ಭಾಗ್ಯವನ್ನ. ಏನು ಭಾಗ್ಯ, ಪಾಂಡವರ ವಂಶ ಇರಬಾರದು, ಮತ್ತೆ ನನ್ನಂತೆಯೇ ನಮ್ಮ ಮನೆಯಲ್ಲಿ ತಾವಿರಬೇಕು ಅಂತ ಹೀಗೆ ಎರಡು ಮೂರು ವರಗಳನ್ನು ಕೇಳಿ ಮಣ್ಣನ್ನ ತಲೆಯ ಮೇಲೆ ಹಾಕಿದ್ದಾರೆ ದುರ್ಯೋಧನ. ಉಪ ಪಾಂಡವರನ್ನು ನಿಗ್ರಹ ಮಾಡಿದ್ದಾರೆ ಅಶ್ವತ್ಥಾಮರು. ಕಾರಣ ಸಾತ್ವಿಕರಾದರೂ ಕೂಡ ತಾಮಸಾನ್ನಸ್ಯ ಸಂಗೇನ ತಾಮಸಾನಾಂಚ ಸಂಗತೇ ತಾಮಸೇನ ಸ್ವಭಾವೇನ ತಮೋ ವೃದ್ಧಿ ಪ್ರಜಾಯಿತೆ. ತಾಮಸರ ಸಹವಾಸದಿಂದ ದುರ್ಬುದ್ಧಿ ಬರತಕ್ಕದ್ದು ಸಹಜವಾಗಿದೆ. ಆ ರೀತಿಯಾಗಿ ದುರ್ಯೋಧನ ಸಹವಾಸ ನಿಮಿತ್ತಕವಾಗಿ ಅಶ್ವತ್ಥಾಮರಿಗೆ ದುರ್ಬುದ್ಧಿ ಬಂದು ಪಂಚಪಾಂಡವರ ಉಪಪಾಂಡವರು ಅಂತ ಅವರ ಮಕ್ಕಳನ್ನು ದ್ರೌಪದಿಯಲ್ಲಿ ಉತ್ಪನ್ನರಾದ ಮಕ್ಕಳನ್ನು ನಿಗ್ರಹ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನನ್ನ ಅರ್ಜುನರು ಪ್ರಾರ್ಥಿಸಿ ಶ್ರೀಕೃಷ್ಣ ಅಶ್ವತ್ಥಾಮರನ್ನ ತಂದು ದ್ರೌಪದಿಯ ಪಾದದಲ್ಲಿ ಹಾಕಬೇಕು ಅಂತ ಪ್ರಯತ್ನ ಪಟ್ಟಾಗ ಸಿದ್ಧನಾಗಿದ್ದೀನಿ ಎಂದ ಶ್ರೀಕೃಷ್ಣ ಪರಮಾತ್ಮ. ಪಾಂಡವರ ಮನೆಯೊಳಗೆ ಒಂಬತ್ತು ಕೆಲಸ ಮಾಡಿದ್ದಾನೆ ಶ್ರೀಕೃಷ್ಣ, ಸಾರಥ್ಯ, ಪಾರ್ಷದ, ಸೇವನ, ಸಖ್ಯ, ದೌತ್ಯ, ವೀರಾಸನ, ಅನುಗಮನ, ಸ್ತವನ, ಪ್ರಣಾಮಯಿ, ಹೀಗೆ ಒಂಬತ್ತು ಕೆಲಸಗಳನ್ನು ಅವರು ಮಾಡ್ತಾ ಇದ್ದರು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ನವವಿಧವಾದ ಭಕ್ತಿಯನ್ನು ತನ್ನಲ್ಲಿ ಅವರು ಮಾಡಿದ್ದರಿಂದ ಹೂವ ತರುವರ ಮನೆಗೆ ಹುಲ್ಲ ತರುವ ಈ ಕ್ರಮವನ್ನು ಪರಮಾತ್ಮ ತೋರಿಸಿದ್ದಾನೆ. ಅದಾದ ಮೇಲೆ ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಇದು ಆಪತ್ ಪರಿಹಾರಕವಾದ ಮಂತ್ರ. ಅರ್ಜುನರು ಪ್ರಾರ್ಥಿಸಿದ್ದಾರೆ, ಸ್ವಾಮಿನ್ ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಮ ಭಯಂಕರ ತ್ವಮೇಕೋ ದಹ್ಯ ಮಹಾನಾನಾಂ ಅಪವರ್ಗೋಸಿ ಸಂಸೃತೇ ತ್ವಮಹದ್ಯ ಪುರುಷ ಸಾಕ್ಷಾತ್ ಈಶ್ವರ ಪ್ರಕೃತೇ ಪರಃ. ನೀನು ಪರಮಪುರುಷನಾಗಿದ್ದಿ, ಇಲ್ಲಿಂದಲೂ ಬರ್ತಾ ಇದೆ ಈ ಅಸ್ತ್ರ ರಕ್ಷಣೆ ಮಾಡು ಅಂದಾಗ ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡಿ ಆ ಬ್ರಹ್ಮಾಸ್ತ್ರವನ್ನು ನೀನು ಎಳೆದುಕೋ ಅಂತ ಸ್ವಾಮಿ ಅಭಯ ಪ್ರದಾನ ಮಾಡಿದ್ದಾನೆ. ಅರ್ಜುನರು ಅದೇ ರೀತಿಯಾಗಿ ಮಾಡಿದರು.
ದ್ರೌಪದಿಯ ಪಾದಾರವಿಂದದಲ್ಲಿ ತಂದು ಹಾಕಬೇಕು ಅಂತ ಅಶ್ವತ್ಥಾಮರನ್ನ ರಥದಲ್ಲಿ ಕಟ್ಟಿದ್ದಾರೆ. ನೋಡ್ರಿ ಅಮ್ಮನವರ ದಯಾ ಎಷ್ಟರ ಮಟ್ಟಿಗಿದೆ. ಕರುಣಾರಸಪೂರಿತ ಅಪಾಂಗ ನಮ್ಮ ದ್ರೌಪದಿ ದೇವಿ ಇರದು. ತಥಾಹೃತಂ ಪಶುವತ್ಪಾಶಬದ್ಧಂ ಅವಂಗುಖಂ ಕರ್ಮಜುಗುಪ್ಸಿತೇನ ನಿರೀಕ್ಷ್ಯ ಕೃಷ್ಣ ಅಪಕೃತಂ ಗುರೋಸ್ತುತಂ ವಾಮಸ್ವಭಾವ ಕೃಪಯಾ ನಾಮ. ಗುರುಪುತ್ರರಿಗೆ ನಮಸ್ಕಾರ ಮಾಡಿ ಇವರನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾ ಇದ್ದಾಳೆ. ಭೀಮಸೇನ ದೇವರು ಕೊಲ್ಲಬೇಕು ಅನ್ನುತ್ತಾರೆ, ಧರ್ಮರಾಜ ಕೊಲ್ಲಬಾರದು ಅನ್ನುತ್ತಾ ಇದ್ದಾರೆ. ಶ್ರೀಕೃಷ್ಣ ಅಂತ ನಿಮ್ಮ ಸಂಸಾರ ವಿಷಯಕ್ಕೆ ನಾನು ಬರೋಲಪ್ಪ, ಕೊಲ್ಲಬೇಕು ಕೊಲ್ಲಬಾರದು ಅಂತ ಎರಡೂ ಇದೆ, ಹಾಗೆ ಬೇಕಾದ್ರೆ ಮಾಡಿಕೋ ಅಂತ ಸ್ವಾಮಿ ಈ ರೀತಿಯಾಗಿ ಹೇಳಿದಾಗ ಶಿರೋರತ್ನವನ್ನು ಕಿತ್ತುಕೊಂಡು ಕಳುಹಿಸಿಬಿಟ್ಟಿದ್ದಾರೆ. ಅರ್ಜುನರು ಕಳುಹಿಸಿದಂತೆ ಸ್ವಪ್ನವಾಯಿತು ಅಶ್ವತ್ಥಾಮರಿಗೆ. ಜಾಗೃತ ಅವಸ್ಥಾದಲ್ಲಿ ಮಾಡಿದ್ದು ಶ್ರೀ ಭೀಮಸೇನ ದೇವರು. ಇದನ್ನ ಸ್ವಪ್ನೋಯಂ ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ಶ್ರೀ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪಾರ್ಥಾನು ಎಂತ ಮಹಾತ್ಮಾನಂ ದ್ರೌಣಿ ಸ್ವಪ್ನೇ ದದರ್ಶ. ಆಗ ಶ್ರೀಕೃಷ್ಣ ಪರಮಾತ್ಮ ಅಶ್ವತ್ಥಾಮರನ್ನ ನೋಡಿ ಹೇಳ್ತಾರೆ, ಅಶ್ವತ್ಥಾಮನ್ ಇನ್ನ ಮೇಲೆ ಪಾಂಡವರ ಸುದ್ದಿಗೆ ನೀನು ಬರಬೇಡಪ್ಪ, ಅವರ ರಕ್ಷಣೆ ಮಾಡುವುದಕ್ಕೆ ನಾ ಸಿದ್ಧನಾಗಿದ್ದೀನಿ ಎಂದಾಗ ಅಶ್ವತ್ಥಾಮರಿಗೆ ಇನ್ನೂ ಆ ತಾಮಸ ಸಹವಾಸದ ಶಖೆ ಹೋಗಿಲ್ಲ. ಅವನನ್ನುತ್ತಾನೆ, ಪಾತಯೇ ಗರ್ಭೇ ವಾಹಂ, ಕೃಷ್ಣ ಪಾಂಡವರ ವಂಶ ಎಲ್ಲಿ ಬೆಳೆಯುತ್ತಾ ಇರುತ್ತೋ ಆ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಬಿಡ್ತೀನಿ ಎಂದರು. ನಮ್ಮ ಸ್ವಾಮಿ ಅಂದ, ಉಜ್ಜೀವಯಾಮ್ಯಹಂ ಗರ್ಭಂ, ರಕ್ಷಣೆ ಮಾಡೋದಕ್ಕೆ ನಾ ಸಿದ್ಧನಾಗಿದ್ದೀನಿ, ನಿನ್ನ ಶಕ್ತಿ ನೀ ತೋರಿಸು, ನನ್ನ ಶಕ್ತಿ ನಾನು ತೋರಿಸ್ತೀನಿ ಅಂತ ನಮ್ಮ ಸ್ವಾಮಿ ಅಂದುಬಿಟ್ಟಿದ್ದಾನೆ. ಅದಾದ ಮೇಲೆ ರಣರಂಗವನ್ನು ದ್ರೌಪದಿಗೆ ತೋರಿಸಿ ಧರ್ಮರಾಜರಿಗೆ ಪಟ್ಟಾಭಿಷೇಕ ಮಹೋತ್ಸವ ನೆರವೇರಿಸಿ ಶ್ರೀಕೃಷ್ಣ ಪರಮಾತ್ಮ ಊರಿಗೆ ಹೊರಡಲು ಸಿದ್ಧನಾದಾಗ ಕುಂತಿದೇವಿಯರು ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಶ್ರೀ ಪೃಥೋವಾಚ ನಮಸ್ತೇ ಪುರುಷಂತ್ವಾದ್ಯಂ, ಇದಕ್ಕೆ ಕುಂತಿ ಸ್ತೋತ್ರ ಅಂತ ಹೆಸರು. ನಮಸ್ತೇ ಪುರುಷಂತ್ವಾದ್ಯಂ ಈಶ್ವರಂ ಪ್ರಕೃತೇ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ಪ್ರಭೋ ಶ್ರೀಕೃಷ್ಣ ನಿನಗೆ ನಮಸ್ಕಾರ ಮಾಡ್ತೀನಿ, ಮತ್ತೆ ನೀ ದೊಡ್ಡವಳು ನನಗೆ ನಮಸ್ಕಾರ ಮಾಡಬಾರದು ಅಂದ ಸ್ವಾಮಿ. ಆಗ ಪರಮಪುರುಷನಾದವನೇ ನೀನಾದ ಪ್ರಯುಕ್ತವಾಗಿ ನಿನಗೆ ನಮಸ್ಕಾರ ಮಾಡಿದರೆ ಏನು ತೊಂದರೆ ಇಲ್ಲ ಸ್ವಾಮಿ, ಹಾಗಾದರೆ ಏನು ಕೊಡ್ತೀ ಅಂದ ಸ್ವಾಮಿ. ಕುಂತಿದೇವಿರನ್ನುತ್ತಾರೆ, ಹೆಣ್ಣು ಮಕ್ಕಳು ನಿತ್ಯದಲ್ಲಿ ಈ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಕಮಲನಾಭ ಕಮಲ ಮಾಲಿನ್ ಕಮಲನೇತ್ರ ಕಮಲಪಾದ. ಶ್ರೀಕೃಷ್ಣ ಸುಖರೂಪನಾದ್ದರಿಂದ ಕೃಷ್ಣ ಅಂತ ನಿನಗೆ ನಾಮವು, ಭಕ್ತರ ಮನೋರಥವನ್ನು ಪೂರ್ಣ ಮಾಡೋಣದರಿಂದ ಕೃಷ್ಣ ಅಂತ ನಾಮ ಅಪ್ಪ ಸ್ವಾಮಿ. ವಾಸುದೇವಾಯ ವಸುದೇವನ ಮಗನಾದ್ದರಿಂದ ವಾಸುದೇವ ಅನ್ನೋದು ಸಾಮಾನ್ಯ ಅರ್ಥ, ಮುಖ್ಯ ಅರ್ಥ ಸರ್ವತ್ರ ವಸತಿ ಸರ್ವಂ ಸ್ವಸ್ಮಿನ್ ವಾಸಯತಿ ಇತಿ ವಾ ವಾಸು, ಎಲ್ಲರೊಳಗೆ ನೀನಿದ್ದಿ, ನಿನ್ನೊಳಗೆ ಎಲ್ಲವನ್ನೂ ಧಾರಣ ಮಾಡಿದ್ದಿ, ಆದ್ದರಿಂದ ವಾಸುಂತ ನಾಮ. ಕ್ರೀಡಾದಿ ಗುಣ ವಿಶಿಷ್ಟನಾದ್ದರಿಂದ ದೇವ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ. ದೇವಕಿ ಈ ದೇವಕಿ ಇವರ ಮಗ ಪ್ರಸಿದ್ಧವಾದ ಅರ್ಥ, ವಿಶೇಷ ಅರ್ಥ ದೇವಕೀ ನಂದನಾಯ ಚ. ದೇವಕಿ ಮಹಾಲಕ್ಷ್ಮೀ ನಂದ್ಯತೆ ಅನೇನೇತಿ ದೇವಕಿ ನಂದನ. ಮಹಾಲಕ್ಷ್ಮೀ ದೇವಿಯರಿಗೆ ಆನಂದವನ್ನು ಕೊಡತಕ್ಕವನು ನಮ್ಮ ಸ್ವಾಮಿ ಶ್ರೀ ಕೃಷ್ಣ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶನೀಯ ಮಹಾವೃತಿ ಬಂಧಮೋಕ್ಷ ಯಸ್ಯ ಅಪಾಂಗಲವ ಮಾತ್ರದ ಊರ್ಜಿತ ಸಾ ಶ್ರೀ ಯತ್ಕಟಾಕ್ಷಬಲವತಿ ಅಜಿತನ್ನ ಮಹಾಮೀ. ಇಂಥ ಅಮ್ಮನವರಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ, ಆದ್ದರಿಂದ ದೇವಕಿ ನಂದನ. ವಿಶೇಷಾರ್ಥ ಇದು. ಅಮ್ಮನವರಿಗೆ ದೇವರ ಅನುಗ್ರಹ ಎಷ್ಟು ಅನ್ನೋದನ್ನು ಶ್ರೀಮದ್ ಭಾಗವತದಲ್ಲಿ ಮುಂದೆ ವರ್ಣನೆ ಮಾಡುತ್ತಾರೆ. ಬ್ರಹ್ಮಾದಯೋ ಭೂತಿಥಂ ಯದಪಂಗ ಮೋಕ್ಷ ಕಾಮ ಯಥೋಕ್ತ ವಿಧಿನ ಭಗವತ್ ಪ್ರಪನ್ನ ಸ
सा श्रीः स्ववासम् अरविन्दवनम् विहाय यत्पादसौभगमलम् भजते अनुरक्ता। ಇಂಥ ದಿವ್ಯವಾಗಿರತಕ್ಕ ಅಮ್ಮನವರಲ್ಲಿ ಅನುಗ್ರಹ ಮಾಡತಕ್ಕ ಪ್ರಭುವಾದ ಪ್ರಯುಕ್ತವಾಗಿ ದೇವಕಿ ನಂದನ ಅಂತ ದೇವರಿಗೆ ನಾಮ ಸಿದ್ಧವಾಗಿದೆ। ನಂದಗೋಪ ಕುಮಾರಾಯ, ನಂದಗೋಪ ನಾಮಕನಾದ ಒಬ್ಬ ರಾಜನಿಗೆ ಕುತ್ಸಿತವಾದ ವ್ಯಾಧಿ ವಿಶೇಷವನ್ನು ಪರಿಹಾರ ಮಾಡಿದವನು ನಮ್ಮ ಸ್ವಾಮಿ। ಆದ್ದರಿಂದ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ, ವೇದವೇದ್ಯನಾಗಿದ್ದಾನೆ, ವೇದ ಇಷ್ಟ ಸರ್ವೈರಹಮೇವ ವೇದ್ಯ ವೇದಾಂತಕೃತ ವೇದವಿದೇವಚಾಹಂ। ಈ ಒಂದು ಕ್ರಮದಿಂದ ಸಕಲ ಜೀವರಾಶಿಗಳಿಗೆ ನಿಯಾಮಕನಾದ ಪ್ರಭೋ ನಿನಗೆ ನಮಸ್ಕಾರ। ಕುಂತಿದೇವಿ ರನ್ನತಾ ಇದ್ದಾರೆ, ಯಥಾ ಋಷಿಕೇಶ ಕಲೇನ ದೇವಕಿ ಕಂಸೇನರುದ್ಧಾತಿಚಿರಂ ಶುಚಾರ್ಪಿತ ವಿಮೋಚಿತಾ ಹಂಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್। ಬಂದ ವಿಪತ್ತುಗಳನ್ನೆಲ್ಲ ಪರಿಹಾರ ಮಾಡಿದಿ ಸ್ವಾಮಿ। ದೇವಿಕೆಗೆ ಬಂದದ್ದು ಕಂಸನ ಭಯ ಮಾತ್ರ ಒಂದು, ನನಗೆ ಬಂದ ಭಯ ಒಂದಲ್ಲ ಎರಡಲ್ಲ, ಅನೇಕ ವಿಧವಾಗಿ ಭಯ ಅನ್ನೋದು ಪ್ರಾಪ್ತವಾಗಿದೆ। ಈ ಭಯಗಳನ್ನೆಲ್ಲ ಪರಿಹಾರ ಮಾಡಿದೆಯಲ್ಲೋ ಶ್ರೀಕೃಷ್ಣ, ಏನು ಬೇಕು ಅತ್ತೆ ಅಂದ। ಆಗ ಕುಂತಿ ಕೇಳ್ತಾ ಇದ್ದಾರೆ, ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ। ವಿಪತ್ತು ಪದೇ ಪದೇ ಬರ್ತಾ ಇರಲಿ ಸ್ವಾಮಿ, ಸಂಪತ್ತನ್ನು ಕೊಟ್ಟರೆ ನಿನ್ನನ್ನು ಮರೆಯುತ್ತೀವಿ, ವಿಪತ್ತನ್ನು ಕೊಟ್ಟರೆ ಕೃಷ್ಣಾಯ ವಾಸುದೇವಾಯ ಅಂತ ಪ್ರಾರ್ಥನೆ ಮಾಡ್ತೀವಿ, ನೀನು ಅನುಗ್ರಹ ಮಾಡ್ತೀಯೋ ಶ್ರೀಕೃಷ್ಣ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದವರಾಗಿ ಮತ್ತೊಂದು ವಿಷಯ ಹೇಳ್ತಾರೆ, ನೀನು ಬಾಲ್ಯದಲ್ಲಿ ಮಾಡಿದ ಚೇಷ್ಟೆಗಳನ್ನೆಲ್ಲ ಜ್ಞಾಪಿಸಿಕೊಂಡರೆ ಶ್ರೀಕೃಷ್ಣ, ನಮ್ಮ ದೇವರು ಈ ರೀತಿಯಾಗಿ ಮಾಡಿದರೆ ಅಂತ ನನಗೆ ಮೋಹ ಬರುತ್ತೋ ಸ್ವಾಮಿ? ಏನು ಗೋಪ್ಯಾದದೇ ತ್ವೀಕೃತಾಗಸಿದ ಮತಾವತ್ ಚೇಷ್ಟೆ ಮಾಡಿದಿ, ದಧಿಭಾಂಡವನ್ನು ಹೊಡೆದಿ, ಬೆಣ್ಣೆಯನ್ನು ತಗೊಂಡಿ, ಬೆಕ್ಕಿಗೆ ತಿನ್ನಿಸ್ತಾ ಇದ್ದಿ, ಒರಳಕಲ ಮೇಲೆ ಕೂತಿದ್ದಿ, ಕೃಷ್ಣ ಮುದ್ದು ಕೃಷ್ಣ ನನ್ನಪ್ಪ, ಆಗ ನಿಮ್ಮಮ್ಮ ಹೊಡೆಯಬೇಕು ಅಂತ ಬಂದಾಗ ಮೆಲ್ಲಗೆ ನೀನು ಕೈಯನ್ನು ಮುಖದ ಮೇಲೆ ಇಟ್ಟುಕೊಂಡು ಬೆರಳು ಸಂದಿಯಲ್ಲಿ ನಿಮ್ಮಮ್ಮನ ಮುಖವನ್ನು ನೋಡಿ, ನಮ್ಮಮ್ಮ ಹೊಡೆಯೋದಕ್ಕೆ ಬರ್ತಾ ಇದ್ದಾಳೋ ಮುದ್ದಾಡೋದಕ್ಕೆ ಬರ್ತಾಳೋ ಅಂತ ಅವಳ ರೂಪವನ್ನು ನೋಡಿ ಭಯಪಟ್ಟವನಂತೆ ವಿಡಂಬನ ಮಾಡಿದೆಯಲ್ಲ ಕೃಷ್ಣ, ಆ ರೂಪ ನನಗೆ ಈಗ ಮೋಹಕವಾಗಿದೆಯೋ ಸ್ವಾಮಿ? ಗೋಪ್ಯಾದದೇ ತ್ವೀಕೃತಾಗಸಿ ದಾಮತಾವತ್ ಯಾತೇ ದಶಾ ಅಶ್ರುಕಲೀಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ವಿನಮ್ಯ ಭವಭಾವನಯ ಸ್ಥಿತಸ್ಯ ಸಾಮಹಂ ವಿಮೋಹಯತಿ ಭೀರಬಿಯಂ ಬಿಭೇತಿ। ದುರ್ಗಾದೇವಿಯರು ಕೂಡ ನಿನಗೆ ಹೆದರ್ತಾರೆ ಎಂದ ಮೇಲೆ ಇನ್ನು ನೀನು ಹೆದರೋದು ವಿಡಂಬನ ಅಲ್ಲವೇನೋ ಸ್ವಾಮಿ? ಕೇಚಿದಾಹುರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಕಂಡವರಲ್ಲಿ ಮಮತೆಯನ್ನು ತಪ್ಪಿಸು ಕೃಷ್ಣ ಅಂದವರಾಗಿ ಕುಂತಿದೇವಿಯರು ದೇವರಿಗೆ ನಮಸ್ಕಾರ ಮಾಡಿ ಉತ್ತರ ಮಂಗಳ ಮಾಡ್ತಾ ಇದ್ದಾರೆ ತನ್ನ ಸ್ತೋತ್ರಕ್ಕೆ। ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಟಿ ವೃಷಾವ ನಿಧೃಗ್ರಾಜನ್ಯ ವಂಶಧಾನ ಅಮರವಂದ್ಯ ವೀರ್ಯ ಗೋವಿಂದ ಗೋದ್ವಿರಿ ಸುರಾರ್ತಿ ಹರಾವತಾರ ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ। ಹೀಗೆ ಸ್ತೋತ್ರ ಮಾಡಿದ ಮೇಲೆ ಮುಂದಿನ ಪ್ರಕರಣದಲ್ಲಿ ಭೀಷ್ಮಾಚಾರ್ಯರವರ ಮಹಿಮಾವನ್ನು ಕೇಳಿ ನಾವೆಲ್ಲರೂ ಧನ್ಯರಾಗೋಣ। ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ। ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ।